ಅಂತಾರಾಷ್ಟ್ರೀಯ ಕರೆಗಳು ಲೋಕಲ್ ಕಾಲ್ಸ್ 10 ಬ್ರಾಂಚ್ ತೆಗೆಯಲು 5 ಕಿರಾತಕರ ಪ್ಲಾನ್ ಖತರ್ನಾಕ್ ಐಡಿಯಾಕ್ಕೆ ಇಂಜಿನಿಯರ್ ಗಳೇ ಟಾರ್ಗೆಟ್ ಕೇರಳ ಕಿರಾತಕರು ಅಂತಾರಾಷ್ಟ್ರೀಯ ಕರೆಗಳನ್ನು ಸ್ಥಳೀಯ ಕರೆಯಾಗಿ ಮಾರ್ಪಾಡು ಮಾಡಲಾಗುವಂತ ಹಿನ್ನೆಲೆಯಲ್ಲಿ ಸಿಸಿಬಿ ತನಿಖೆಯ ವೇಳೆ ಮತ್ತೊಂದು ಸ್ಫೋಟಕ ವಿಚಾರ ಬಯಲಿಗೆ ಬಂದಿದೆ ಬೆಂಗಳೂರಿನಲ್ಲಿ ಮತ್ತಷ್ಟು ಬ್ರಾಂಚ್ ಅನ್ನು ಓಪನ್ ಮಾಡೋದಿಕ್ಕೆ ಈ ಒಂದು ಟೀಮ್ ಸಂಚನ್ನ ಮಾಡಿತ್ತು ಬೆಂಗಳೂರಿನಲ್ಲಿ 10 ಕ್ಕೂ ಹೆಚ್ಚು ಕಡೆ ಬ್ರಾಂಚ್ ತೆರೆಯಲು ಪ್ಲಾನ್ ಅನ್ನು ಮಾಡಿಕೊಂಡಿತ್ತಂತೆ ಈ ಟೀಮ್ ಹಾಗಾದ್ರೆ ಏನಿದು ಯಾವ ರೀತಿಯಾಗಿ ಅಂತಾರಾಷ್ಟ್ರೀಯ ಕರೆಗಳನ್ನು ಲೋಕಲ್ ಕಾಲ್ಸ್ ಆಗಿ ಮಾರ್ಪಾಡು ಮಾಡಲಾಗುತ್ತೆ ದಿನೇಶ್ ಪವಾರ್ ವೈಪಿನ್ ಪ್ರಕರಣದ ಮಾಸ್ಟರ್ ಮೈಂಡ್ ಗಳು ಸಿಸಿಬಿ ಇಂದ ಕೇರಳದ ಮೂಲದ 5 ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ ಈ ಆಪರೇಷನ್ ಗೆ ಕೇರಳದಿಂದಲೇ ಹುಡುಗರನ್ನ ಲೋನ್ ಕೊಡೋರು ನಿಮಗೆ ಹೆಲ್ಪ್ ಆಗಲಿ ಅಂತ ಕೊಡಲ್ಲ ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ ಹಾಗಾದ್ರೆ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಕರೆಸ್ತಾ ಇದ್ರು ಸ್ಥಳೀಯರನ್ನ ಕೆಲಸಕ್ಕೆ ಸೇರಿಸಿಕೊಂಡ್ರೆ ಕಾಕಿಗೆ ಗೊತ್ತಾಗುವ ಭಯ ಇರುತ್ತೆ ಅನ್ನುವ ಕಾರಣಕ್ಕಾಗಿ ಕೇರಳದಲ್ಲಿ ಇಂಜಿನಿಯರಿಂಗ್ ಮಾಡಿದ ಹುಡುಗರಿಗೆ ಗಾಳ ಹಾಕಿ ಅವರನ್ನ ಇಲ್ಲಿ ಕರ್ಕೊಂಡು ಬಂದು ತಿಂಗಳಿಗೆ 50 ರಿಂದ 70,000 ಸಂಬಳವನ್ನ ಈ ಕಿಂಗ್ ಪಿನ್ ಗಳು ಕೊಡ್ತಾ ಇದ್ರಂತೆ ಕಳೆದ ತಿಂಗಳಷ್ಟೇ ಬೆಂಗಳೂರಿಗೆ ಬಂದು ಕಾಲ್ ಎಕ್ಸ್ಚೇಂಜ್ ಕೆಲಸವನ್ನ ಆರಂಭ ಮಾಡಿದ್ದಾರೆ ಕೋರ್ಮಂಗಲ ಮೈಕೋ ಲೇಔಟ್ ರಾಜಾಜಿನಗರದಲ್ಲಿ ಈ ಒಂದು ದಂಧೆ ನಡೀತಾ ಇದ್ದು ಪೊಲೀಸರು ದಾಳಿ ಮಾಡಿದಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ ಒಂದೂವರೆ ತಿಂಗಳಲ್ಲಿ 90 ಲಕ್ಷ ವಿದೇಶಿ ಕರೆಯನ್ನ ಇವರು ಎಕ್ಸ್ಚೇಂಜ್ ಮಾಡಿದ್ರು ಪಾಕಿಸ್ತಾನ ದುಬೈ ಸೌದಿಯಿಂದ ಬಂದಿರುವ ಕರೆಗಳೇ ಹೆಚ್ಚಂತೆ ಸೋ ಪಾಕಿಸ್ತಾನದಿಂದ ಬಂದ ಕರೆಗಳ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಸಂಗ್ರಹ ಮಾಡುತ್ತಿದ್ದಾರೆ ಪೊಲೀಸರ ಅಂದಾಜಿನ ಪ್ರಕಾರ ಸರ್ಕಾರಕ್ಕೆ 3 ಕೋಟಿಗೂ ಅಧಿಕ ನಷ್ಟ ಉಂಟಾಗ್ತಿದ್ದು ಇಂಟೆಲಿಜೆನ್ಸ್ ಗೆ ಪ್ರಾಥಮಿಕ ಮಾಹಿತಿಯನ್ನ ನೀಡಲಿದೆ ಸಿಸಿಬಿಯ ಪೊಲೀಸರು ಅಂತಾರಾಷ್ಟ್ರೀಯ ಕರೆಗಳನ್ನು ಸ್ಥಳೀಯ ಕರೆಗಳಾಗಿ ಮಾರ್ಪಾಡು ಮಾಡುವಂತ ದಂಧೆ ಈಗ ಅವ್ಯಾಹಿತವಾಗಿ ನಡೆದಿದೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ ಬೆಂಗಳೂರಿನಲ್ಲಿ ಮತ್ತಷ್ಟು ಬ್ರಾಂಚ್ ಗಳನ್ನು ಓಪನ್ ಮಾಡೋದಕ್ಕೆ ಈ ಟೀಮ್ ಸಂಚನ್ನ ರೂಪಿಸಿತಂತೆ ಇದರ ಮಾಸ್ಟರ್ ಮೈಂಡ್ ಅಂದ್ರೆ ದಿನೇಶ್ ಪವಾರ್ ಮತ್ತು ವಿಪಿನ್ ಅನ್ನೋದು ಈಗಾಗಲೇ ಸಿಸಿಬಿಯ ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಅನೇಕರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಆಪರೇಷನ್ ಗೆ ಕೇರಳದಿಂದ ಹುಡುಗರನ್ನ ಕರೆಸಿ ಸ್ಥಳೀಯರನ್ನೇನಾದ್ರೂ ಕರೆಸಿದ್ರೆ ಇದು ಗೊತ್ತಾಗುತ್ತೆ ಅವರು ಬಾಯಿ ಬಿಡ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅನ್ನ ಇಂಜಿನಿಯರಿಂಗ್ ಮಾಡಿರುವಂತಹ ಹುಡುಗರನ್ನ ಕರ್ಕೊಂಡು ಬಂದು ಅವರಿಗೆ 50,000 ಸಂಬಳ ಕೊಟ್ಟು ಈ ರೀತಿಯಾದಂತಹ ಇಂಟರ್ನ್ಯಾಷನಲ್ ಕಾಲ್ ಅನ್ನ ಲೋಕಲ್ ಕಾಲ್ಸ್ ಆಗಿ ಇವರು ಎಕ್ಸ್ಚೇಂಜ್ ಮಾಡ್ತಿದ್ರಂತೆ ಸಿಪ್ ಪೋರ್ಟಲ್ ಅನ್ನು ಬಳಸಿ ಅಂತಾರಾಷ್ಟ್ರೀಯ ಕರೆಗಳನ್ನು ಲೋಕಲ್ ಕರೆಗಳಾಗಿ ಪರಿವರ್ತಿಸಿ ಸರ್ಕಾರಕ್ಕೆ ಬರಬೇಕಾದಂತಹ ರೆವೆನ್ಯೂಗೆ ಇದು ಮಾಡುವುದು ಅದು ಅಲ್ಲದೆ ನ್ಯಾಷನಲ್ ಸೆಕ್ಯೂರಿಟಿಗೂ ಸಹ ಈ ರೀತಿ ಒಂದು ಪ್ಯಾರಲಲ್ ನೆಟ್ವರ್ಕ್ ನಡೆಸ್ತಾ ಇರೋದರಿಂದ ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಇಂಟರ್ನಲ್ ಸೆಕ್ಯೂರಿಟಿ ಆಫ್ ದ ಕಂಟ್ರಿಗೂ ಸಹ ಹೊಡೆತ ಬೀಳುವಂಥ ಒಂದು ಜಾಲವನ್ನು ಪತ್ತೆ ಹಚ್ಚಿ ಸುಮಾರು 2400 ಲೈನ್ಗಳ ಆಪರೇಷನ್ ಇದು ಇಲ್ಲಿವರೆಗೆ ಸಿಸಿಬಿ ಮತ್ತು ಬೆಂಗಳೂರು ನಗರದ ಕಾರ್ಯಾಚರಣೆಯಲ್ಲಿ ಇಲ್ಲಿವರೆಗೆ ಹಿಡಿದಿದ್ದ ಎಲ್ಲ ಇದಕ್ಕೆ ಮೊದಲೇ ತಾವು ಸಿಮ್ಗಳನ್ನು ಬಳಸಿ ಕನ್ವರ್ಟ್ ಮಾಡುವಂಥವ್ರು ನೋಡಿದರೆ ಈ ಸಿಪ್ ಪೋರ್ಟಲ್ ಪಿ ಆರ್ ಐ ಲೈನ್ಗಳನ್ನು ಬಳಸಿ 2 ಸರ್ವರ್ ಒಂದು 1500 ಲೈನ್ಸ್ದು ಮತ್ತೊಂದು 900 ಲೈನ್ಸು 2 ಸರ್ವರ್ಗಳನ್ನು ಬಳಸಿ ಈ ಕೆಲಸವನ್ನು ಮಾಡ್ತಾ ಇರುವಂತಹ ಗ್ಯಾಂಗನ್ನು ಪತ್ತೆ ಹಚ್ಚಿ ಹಿಡಿದಿದ್ದಾರೆ ಮತ್ತು ಇದರಿಂದ ಸುಮಾರು 40 ಡೇಸ್ ಪೀರಿಯಡ್ ಇದು ನಡೆದಿದೆ ಅಂತ ನಮ್ಮದು ಇಲ್ಲಿವರೆಗೆ ತನಿಖೆಯಲ್ಲಿ ಕಂಡು ಬಂದಿದೆ ಸೊ ಒಟ್ಟು 90 ಲ್ಯಾಕ್ ಮಿನಿಟ್ಸ್ ಆಫ್ ಟಾಕ್ ಟೈಮ್ ಅಂದರೆ ಈ ಟಾಕ್ ಟೈಮು ಸರ್ಕಾರ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ಗೂ ಮತ್ತು ಸರ್ವಿಸ್ ಪ್ರೊವೈಡರ್ಸ್ಗೂ ಪ್ರತಿ ನಿಮಿಷದ ಅಂತಾರಾಷ್ಟ್ರೀಯ ಕರೆ ಬಂದಾಗ ಇಷ್ಟು ಒಂದು ಫಿಕ್ಸೆಡ್ ರೇಟಲ್ಲಿ ಸರ್ಕಾರಕ್ಕೆ ಮತ್ತು ಈ ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ಸ್ಗೂ ಒಂದು ರೆವಿನ್ಯೂ ಬರಬೇಕಾಗ್ತದೆ ಸೊ 90 ಲ್ಯಾಕ್ ಮಿನಿಟ್ಸ್ಗಿಂತ ಜಾಸ್ತಿ ಇದರನ್ನು ದುರ್ಬಳಕೆ ಮಾಡಿ ತಮ್ಮ ಸ್ವಂತ ಲಾಭಕ್ಕಾಗಿ ಈ ನೆಟ್ವರ್ಕ್ ಆಪರೇಟರ್ಸ್ ಇದು ಮಾಡಿದ್ದಾರೆ ಸೊ ಇದರಲ್ಲಿ 5 ಜನ ಆರೋಪಿತರನ್ನು ಈಗಾಗಲೇ ಬಂಧನ ಮಾಡಿದ್ದಾರೆ ಮತ್ತು ಇನ್ನೊಬ್ಬ ಮುಖ್ಯವಾದಂಥ ಆರೋಪಿ ಬಗ್ಗೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಈಗ ಕೇವಲ ಇದೊಂದು ರೆವೆನ್ಯೂಗೆ ಮಾತ್ರ ಹೊಡೆತ ಅಲ್ಲ ಅನ್ನುವಂಥದ್ದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಭದ್ರತೆಗೂ ಕೂಡ ಒಂದು ಸವಾಲಾಗಿದೆ ಯಾವ ಈ ಟೀಮ್ ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇತ್ತು ಇದರ ಹಿಂದಿನ ಅಜೆಂಡಾ ಏನಾಗಿತ್ತು
ನಡೀತಾ ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ಅಷ್ಟೇ ಈ ಒಂದು ಟೀಮ್ ಬೆಂಗಳೂರಿನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇತ್ತು ಅಂತ ಹೇಳಬಹುದು. ಅದರಲ್ಲೂ ಕೂಡ ಅಷ್ಟೇ ರಾಜಾಜಿನಗರ ಮೈಕೋಲ್ ಔಟ್ ಮತ್ತು ಕೋರಮಂಗಲದಲ್ಲಿ ಇವರು ಒಂದಷ್ಟು ಆಫೀಸ್ ಗಳನ್ನ ಸೇರಿದ್ದು ಅಲ್ಲಿ ಒಂದಷ್ಟು ಜನ ಹುಡುಗರನ್ನ ಇಟ್ಕೊಂಡು ಈ ರೀತಿ ಅಂತ ಟೆಲಿಫೋನ್ ಎಕ್ಸ್ಚೇಂಜ್ ಕೆಲಸವನ್ನು ಕೂಡ ಅಷ್ಟು ಮಾಡ್ತಾ ಇರ್ತಾರೆ. ಅದರಲ್ಲೂ ಒಂದೂವರೆ ತಿಂಗಳಲ್ಲಿ ಸುಮಾರು 90 ಲಕ್ಷ ಅಂತಾರಾಷ್ಟ್ರೀಯ ಕರೆಗಳನ್ನ ಸ್ಥಳೀಯ ಕರೆಗಳಾಗಿ ಮಾರ್ಪಾಟು ಕೂಡ ಮಾಡಿದ್ರು. ಸಿಸಿಬಿ ಪೊಲೀಸರು ರೈಡ್ ಮಾಡ್ತಾರೆ, ರೈಡ್ ಮಾಡಿದ ಅಂತ ತಕ್ಷಣ ಅಲ್ಲಿದ್ದ ಎಕ್ವಿಪ್ಮೆಂಟ್ ಅನ್ನು ಕೂಡ ವಶಪಡಿಸಿಕೊಂಡು ಎನ್ಕ್ವೈರಿಯನ್ನು ಶುರು ಮಾಡ್ತಾರೆ. ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅತಿ ಹೆಚ್ಚಾದಂತ ಒಂದಷ್ಟು ಫೋನ್ ಕರೆಗಳು ದುಬೈ, ಪಾಕಿಸ್ತಾನ ಮತ್ತು ಗಲ್ಫ್ ಕಂಟ್ರಿಯಿಂದ ಬಂದಿರುವಂತದ್ದು ಕೂಡ ಅಷ್ಟೇ ಮೇಲ್ನೋಟಕ್ಕೆ ಈಗಾಗಲೇ ಗೊತ್ತಾಗಿರುವಂತದ್ದು. ಪರ್ಟಿಕ್ಯುಲರ್ ಆಗಿ ಯಾವ ವ್ಯಕ್ತಿಗಳು ಕರೆಯನ್ನ ಮಾಡಿದ್ರು, ಯಾವ ಒಂದು ಉದ್ದೇಶಕ್ಕೆ ಕರೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಸಂಗ್ರಹ ಮಾಡ್ತಿರುವಂತದ್ದು. ಇದೆಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದು ವಿಚಾರ ಕೂಡ ಅಷ್ಟೇ ವಿಚಾರಣೆ ವೇಳೆ ಬಯಲಾಗಿರುವಂತದ್ದು, ಇವ್ರನ್ನೇನಾದ್ರೂ ಇವತ್ತು ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿಲ್ಲ ಅಂದಿದ್ದಂತ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇವರು ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಅಷ್ಟೇ ಇದೇ ರೀತಿ ಅಂತ ಒಂದಷ್ಟು ಸಿಸ್ಟಮ್ ಗಳನ್ನ ಇಟ್ಕೊಂಡು ಎಕ್ವಿಪ್ಮೆಂಟ್ ಅನ್ನ ಇಟ್ಕೊಂಡು ಅಂತಾರಾಷ್ಟ್ರೀಯ ಕರೆಗಳನ್ನ ಕಂಪ್ಲೀಟ್ ಆಗಿ ಸ್ಥಳೀಯ ಕರೆಗಳನ್ನ ಬದಲಾವಣೆ ಮಾಡಿಬಿಟ್ಟು ಇಲ್ಲಿ ಸರ್ಕಾರದ ಆರ್ಥಿಕಕ್ಕೂ ಕೂಡ ಅಷ್ಟೇ ಹೊಡೆತ ಕೊಡ್ತಾ ಇದ್ರು, ಜೊತೆಗೆ ದೇಶದ ಒಂದು ಈಗ ಒಂದು ಒಂದಷ್ಟು ಅನುಮಾನಗಳು ಇಲ್ಲಿ ಬರುತ್ತೆ. ಈಗ ಈ ರೀತಿಯಾದಂತಹ ಒಂದಷ್ಟು ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಮೋಡ್ ಆಫ್ ಕಾಲ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಈಗ ವಾಟ್ಸ್ಆಪ್ ಕಾಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಂತಹ ವಿಡಿಯೋ ಕಾಲ್ಗಳಾಗಬಹುದು, ಜೂಮ್ ಕಾಲ್ ಆಗಿರ್ಬೋದು, ಸ್ಕೈಪ್ ಆಗಿರ್ಬೋದು, ಇದನ್ನ ಹೊರತುಪಡಿಸಿ ಈಗಲೂ ಕೂಡ ಈ ರೀತಿಯಾದಂತಹ ಫೋನ್ ಕಾಲ್ ಮೂಲಕನೇ ಈ ಕೆಲಸವನ್ನ ನಡೆಸಲಾಗ್ತಾ ಇತ್ತ, ಆ ರೀತಿಯಾದಂತಹ ಕರೆಗಳು ಬರ್ತಾ ಇದ್ವಾ ಹೇಗೆ ಅಂತ? ಖಂಡಿತವಾಗ್ಲೂ ನೆನಪು, ಯಾಕಂದ್ರೆ ಈಗ ಸಿಸಿಬಿ ಪೊಲೀಸರಿಗೆ ಮೂಡಿರುವಂತ ಅನುಮಾನನೂ ಕೂಡ ಇದೆ. ಯಾಕಂದ್ರೆ ಪಾಕಿಸ್ತಾನದಿಂದನೂ ಕೂಡ ಅಷ್ಟೇ ಕರೆಗಳು ಬರ್ತಾ ಇತ್ತು ಅಂದ್ರೆ ಯಾವ ಒಂದು ಉದ್ದೇಶಕ್ಕಾಗಿ ಫೋನ್ ಅನ್ನ ಮಾಡ್ತಾ ಇದ್ರು, ಫೋನ್ ಮಾಡಿದಂತ ಅವರು ಯಾರು ಅನ್ನೋದ್ರ ಬಗ್ಗೆ ಕೂಡ ಅಷ್ಟು ಈಗಾಗಲೇ ಅನುಮಾನ ಮೂಡ್ತಿರುವಂತದ್ದು. ಇಲ್ಲಿ ಇವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿದಂತ ಟೈಮ್ ಅಲ್ಲಿ ಗೊತ್ತಾಗುತ್ತೆ ಯಾವ ಒಂದು ದೇಶದಿಂದ ಫೋನ್ಗಳು ಬರ್ತಿತ್ತು ಅನ್ನೋದ್ರ ಬಗ್ಗೆ ಮಾತ್ರ. ಆದ್ರೆ ಯಾರು ಮಾಡಿದ್ರು, ಯಾವ ಒಂದು ಉದ್ದೇಶಕ್ಕೆ ಮಾಡಿದ್ರು ಮತ್ತೆ ಎಲ್ಲಿಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಇವ್ರು ಹೇಳ್ತಿರುವಂತದ್ದು. ಜೊತೆಗೆ ಇವ್ರು ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂತಿದ್ರು ಅಂದ್ರೆ ಕರ್ನಾಟಕದಲ್ಲಿ ಯಾರೊಬ್ಬರನ್ನು ಕೂಡ ಅಷ್ಟೇ ಇವರ ಟೀಮ್ ನಲ್ಲಿ ಸೇರಿಸ್ಕೊಂತಿರ್ಲಿಲ್ಲ. ಯಾಕಂದ್ರೆ ಇವರು ಆರೋಪಿಗಳು 5 ಜನರು ಕೂಡ ಅಷ್ಟೇ ಕೇರಳದವರು, ಈ ಹಿಂದೆಯೂ ಕೂಡ ಅಷ್ಟೇ ಕೇರಳದವರು, ಇದೇ ರೀತಿಯಂತ ಒಂದು ಗ್ಯಾಂಗ್ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಸಿಕ್ಬಿದ್ದಿತ್ತು. ಇದಾದಂತ ಬಳಿಕ ಇವರು ಕೇರಳದಿಂದ ಬಂದ್ಬಿಟ್ಟು ಸುಮಾರು 1.5 ತಿಂಗಳಿಂದ ಮಾತ್ರ ಕೆಲಸ ಮಾಡ್ತಿದ್ರು. ಆದ್ರೆ ಏನ್ ಯಾವ ಒಂದು ಅಜೆಂಡಾವನ್ನ ಇಟ್ಕೊಂಡು ಇವ್ರು ಬಂದಿದ್ರು, ಜೊತೆಗೆ ಪರ್ಟಿಕ್ಯುಲರ್ ಆಗಿ ಅಂತಾರಾಷ್ಟ್ರೀಯ ಕರೆಗಳನ್ನ ಸ್ಥಳೀಯ ಕರೆಗಳಾಗಿ ಯಾಕೆ ಮಾಡ್ತಿದ್ರು, ಅದು ಕೂಡ ಅಷ್ಟೇ 1.5 ತಿಂಗಳಲ್ಲಿ 90 ಲಕ್ಷ ಕರೆಗಳನ್ನ ಇವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಂದ್ರೆ ಇನ್ನು ಬಹುತೇಕ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡ್ತಿದ್ರು, ಜೊತೆಗೆ ಇವ್ರ ಮೇಲೆ ಸಾಕಷ್ಟು ರೀತಿ ಅಂತಂದಷ್ಟು ಅನುಮಾನ ಉಂಟಾಗಿದಂತ ಕಾರಣಕ್ಕೋಸ್ಕರ ಇವರ ಒಂದು ಹಿನ್ನೆಲೆಯನ್ನ ಈಗಾಗಲೇ ಸಿಸಿಬಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಜೊತೆಗೆ ಇವರ ಒಂದು ಬಳಿ ಸಿಕ್ಕಂತ ಮೊಬೈಲ್ ಕಾಲ್ಸ್ ಮೊಬೈಲ್ಸ್ ಏನಿದೆ ಆ ಒಂದು ಮೊಬೈಲ್ ನ ಮುಖಾಂತರವಾಗಿ ಕೂಡ ಅಷ್ಟೇ ಇವರು ಯಾರ ಜೊತೆ ಸಂಪರ್ಕದಲ್ಲಿದ್ರು ಅಥವಾ ಬೇರೆ ಬೇರೆ ದೇಶದ ಜೊತೆ ಸಂಪರ್ಕದಲ್ಲಿ ಇದ್ರ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಗ್ಯಾಂಗ್ ಏನಿದೆ, ಈ ಒಂದು ಗ್ಯಾಂಗ್ ಮುಂದಿನ ದಿನಗಳಲ್ಲಿ ಬಹುತೇಕ ದೇಶದ ಭದ್ರತೆಗೂ ಕೂಡ ಅಷ್ಟೇ ಹೊಡೆತ ಕೊಡುವಂತ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂತ ಕಾರಣಕ್ಕೋಸ್ಕರ ಸದ್ಯಕ್ಕೆ 5ರನ್ನು ಕೂಡ ಅಷ್ಟೇ ಈಗಾಗಲೇ ಸಿಸಿಬಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಅಷ್ಟೇ ಮಾಡ್ತಿದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.